ಎಲ್ಲರಿಗೂ ನಮಸ್ಕಾರ. ಕೋವಿಡ್ 19 ಏನಿದೆ ಒಂದು ಜಾಗತಿಕ ಮಹಾಮಾರಿಯಾಗಿದೆ. ಚೀನಾದಿಂದ ಪ್ರಾರಂಭ ಆಗಿ ಈಗ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಇದು ಹರಡಿದೆ. ಕೋವಿಡ್ 19 ಬಗ್ಗೆ ಹೆಚ್ಚು ಆತಂಕ ಬೇಡ. ಇದಕ್ಕೆ ಬೇಕಾಗಿರುವಂಥದ್ದು ಮುಂಜಾಗ್ರತೆ. ಹರಡದಂತೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಮಾಸ್ಕ್ ಹಾಕ್ಕೊಳ್ಳುವಂಥದ್ದು, ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡುವಂಥದ್ದು, ಮತ್ತು ಕಾಲಕಾಲಕ್ಕೆ ಸರ್ಕಾರ ಜಿಲ್ಲಾಡಳಿತ ಜಾರಿ ಮಾಡುವಂಥ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು. ಇದು ಮೀರಿ ಏನಾದರೂ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಕೋವಿಡ್ ಸಿಂಪ್ಟಮ್ಸ್ ಇದೆ ಅಂತ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಇದ್ದಾಗ ಪರೀಕ್ಷೆ ಮಾಡ್ಕೊಳ್ಳಿ. ಪರೀಕ್ಷೆಯನ್ನು ನಮ್ಮ ಜಿಲ್ಲಾಡಳಿತ ಉಚಿತವಾಗಿ ಮಾಡ್ತಾ ಇದೆ. ಆ ಪರೀಕ್ಷೆ ಮಾಡ್ಕೊಂಡು ಅದೇನು ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಪ್ರಕಾರ ಅಪ್ಪಿತಪ್ಪಿ ಏನಾದರೂ ಪಾಸಿಟಿವ್ ಬಂತು ಅಂತಂದರೆ ಅದಕ್ಕೇನು ಟ್ರೀಟ್ಮೆಂಟ್ ಇದೆ? ಟ್ರೀಟ್ಮೆಂಟ್ ಏನು ಭಾಳ ದೊಡ್ಡ ಮಟ್ಟದ ಹೆಲ್ತ್ ಇಶ್ಯೂಸ್ ಏನಿರಲ್ಲ. ಕೆಲವರಲ್ಲಿ ಸಿಂಪ್ಟಮ್ಸ್ ಇಲ್ಲದಲ್ಲೇ ಹೋಗ್ಬೋದು, ಕೆಲವರು ಸಿಂಪ್ಟಮ್ಸ್ ಇದ್ದರೂ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿಯಲ್ಲಿ ಹೋಗ್ಬೋದು. ಕೆಲವರಿಗೆ ಬೇರೆ ಅಸೋಸಿಯೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಬಹಳಷ್ಟು ಆಸ್ಪತ್ರೆಗಳನ್ನು ಓಪನ್ ಮಾಡಿದೆ. ಅದೇ ರೀತಿ ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಭಾಳ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮಂಗಳೂರು ಜಿಲ್ಲಾಡಳಿತ, ಮಂಗಳೂರಲ್ಲಿರುವಂಥ ಎಲ್ಲ ಹಾಸ್ಪಿಟ್ಲ್ಗಳು ಸಿದ್ಧ ಇದ್ದಾವೆ. ಅದೇ ರೀತಿ ಬೇರೆ ಭಾಗದಲ್ಲೂ ಕೂಡ ಆತಂಕ ಪಡುವಂಥದ್ದಿಲ್ಲ. ಏಕೆಂದರೆ ಇದೊಂದು ಸಂಕಷ್ಟದ ಸಮಯ. ಕೋವಿಡ್ ಮಹಾಮಾರಿ ಪ್ರತಿಯೊಂದು ಮನೆಯನ್ನು ತಲುಪುವಂಥ ಹಂತಕ್ಕೆ ಇವತ್ತು ಬೆಳೆದಿದೆ. ಎರಡನೇ ಅಲೆಯಲ್ಲಿ ನಾವು ಸಾಕಷ್ಟು ಗಂಭೀರ ಪ್ರಕರಣಗಳನ್ನು ನೋಡಿದ್ವಿ. ಈಗ ಮೂರನೇ ಅಲೆ ಬರುತ್ತೆ ಅಂತ ನಾವು ಹೆಚ್ಚು ಮುಂಜಾಗ್ರತೆ ಇರಬೇಕಾಗಿದೆ. ನಾನು ಹೇಳುವಂಥದ್ದು, ಈಗ ಒಂದೆರಡು ಪ್ರಕರಣಗಳನ್ನು ನೋಡಿದ್ವಿ ನಮ್ಮ ಮಂಗಳೂರು ನಗರದಲ್ಲಿ. ಆರ್ಟಿಸ್ಟ್ ದಂಪತಿಗಳು, ಯಾರು ಸಿಂಗರ್ಸ್ ಇದ್ದರು ಮತ್ತು ತಬಲಾ ಆರ್ಟಿಸ್ಟ್ ಇದ್ದರು, ಅಂಥ ದಂಪತಿಗಳು ಕರೋನಾ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ರೀತಿ ನಾವು ಇವತ್ತು ಬೆಳಗ್ಗೆ ಒಂದು ಭಾಳ ಹೃದಯ ವಿದ್ರಾವಕ ಘಟನೆಯನ್ನು ನೋಡಿದ್ದೀವಿ. ಅಲ್ಲಿ ಗಂಡ ಹೆಂಡತಿ ಕೋವಿಡ್ ಸಿಂಪ್ಟಮ್ಸ್ ಇತ್ತು ಅನ್ನೋ ಕಾರಣಕ್ಕೆ, ಕೋವಿಡ್ ಇದ್ದರೂ ಇರ್ಬೋದು, ಕೋವಿಡ್ ಆದರೆ ಮತ್ತೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ, ನಮಗೆ ಹೆಲ್ತ್ ಏನಾಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರುವಂಥದ್ದು ನಾವು ನೋಡಿದ್ದೀವಿ. ಆ ಥರ ತಪ್ಪು ಹೆಜ್ಜೆಗಳನ್ನು ಯಾರೂ ಇಡಬೇಡಿ, ತಪ್ಪು ನಿರ್ಧಾರಗಳನ್ನು ಯಾರೂ ತೊಗೋಬೇಡಿ. ಯಾಕೆಂದರೆ ಇವತ್ತು ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಈ ಒಂದು ಮಹಾಮಾರಿಯಿಂದ ಪೀಡಿತ ಆಗಿದೆ. ಮತ್ತು ಎಲ್ಲ ಮನುಕುಲ ಈ ಒಂದು ರೋಗದ ವಿರುದ್ಧ ಜಯಿಸಬೇಕಾದ್ರೆ ಪ್ರತಿಯೊಬ್ಬರು ರ್ಯಾಷನಲಾಗಿ ಥಿಂಕ್ ಮಾಡಬೇಕು, ಸೈಂಟಿಫಿಕ್ಕಾಗಿ ಥಿಂಕ್ ಮಾಡಬೇಕು. ಸಮಸ್ಯೆಗೆ ಪರಿಹಾರ ಏನು ಅನ್ನೋದ್ರ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಸಲಹಾ ಕೇಂದ್ರಗಳಿದ್ದಾವೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ಇಲಾಖೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿ ಸಾಕಷ್ಟು ವ್ಯಕ್ತಿಗಳು, ಸಂಘಟನೆಗಳು, ರಾಜಕೀಯ ಪಕ್ಷಗಳು ಮತ್ತು ವಿವಿಧ ಸಂಸ್ಥೆಗಳು ಈ ಒಂದು ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧರಿದ್ದಾರೆ. ಹಂಗಾಗಿ ಯುವಕರು, ಮಧ್ಯ ವಯಸ್ಸಿನವರು, ವಯಸ್ಸಾದಂಥವರು ಯಾರೂ ಈ ಒಂದು ರೋಗಕ್ಕೆ ಹೆದರಬೇಕಾಗಿಲ್ಲ. ಯಾಕೆಂದರೆ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಬಾಣಂತಿಯರು ಈ ರೋಗದಿಂದ ಗೆದ್ದು ಬಂದಿದ್ದಾರೆ, ವಯಸ್ಸಾಗಿರುವಂಥವರು 100 ವರ್ಷ ದಾಟಿರುವಂಥವ್ರು ಈ ರೋಗದಿಂದ ಗೆದ್ದು ಬಂದಿದ್ದಾರೆ, ಕ್ಯಾನ್ಸರ್ ಪೀಡಿತರು ಈ ರೋಗದಿಂದ ಗೆದ್ದು ಬಂದಿದ್ದಾರೆ, ಇತರೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇದ್ದವರು ಈ ರೋಗದಿಂದ ಗೆದ್ದು ಬಂದಿದ್ದಾರೆ. ಹಂಗಾಗಿ ನಾವೊಂದು ಮಾತು ಹೇಳ್ತೀವಿ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯವಾಗಿ ಈ ಕಾಯಿಲೆಯನ್ನು ಫೇಸ್ ಮಾಡೋದೊಂದೇ, ಇದಕ್ಕೆ ಪರಿಹಾರವೇ ಹೊರತು. ಆರ್ಥಿಕ ಸಂಕಷ್ಟ ಇದೆ, ಆರೋಗ್ಯ ಸಮಸ್ಯೆ ಇದೆ, ಕೋವಿಡ್ ಲಕ್ಷಣಗಳಿರುವಂಥ ಸಿಂಪ್ಟಮ್ಸ್ ಇದ್ದಾವೆ, ಅಥವಾ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇದೆ ಅಂತಂದು ಯಾರೂ ಹೆದರಬಾರ್ದು. ಧೈರ್ಯವಾಗಿ ತಮ್ಮಲ್ಲಿರುವಂಥ ಸಮಸ್ಯೆಯನ್ನು ಮಾತಾಡಿ, ಸಮಾಲೋಚನೆ ಮಾಡಿ, ತಮ್ಮ ಯಾರು ವೆಲ್ವಿಷರ್ಸ್ ಇರ್ತಾರೆ, ರಿಲೇಷನ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಟ್ಟಲ್ಲಿ ನಾವೆಲ್ಲ ಒಂದಾಗಿ ಮುನ್ನಡೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ಎನ್ ಶಶಿಕುಮಾರ್, ಮಂಗಳೂರು ಪೊಲೀಸ್ ಕಮಿಷನರ್, ಕರೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.